ನಮ್ಮ ಮನೆಗಳಿಗೆ ಸ್ವಾಗತ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಎಳೆ ಬಾಳೆದಿಂಡು ಬೆಳ್ಳುಳ್ಳಿ ಹಾಕ್ಬಿಟ್ಟು ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಬಾಳೆದಿಂಡು ತೋರಿಸ್ತಾ ಇದ್ದೀನಿ, ಎಲ್ಲ ಹೊರಗಡೆ ಇದ್ದು ಸ್ಟೆಮ್ ತೆಗೆದಿದ್ದೀನಿ. ಈಗ ಅದನ್ನು ರೌಂಡ್ ರೌಂಡಾಗಿ ಕಟ್ ಮಾಡಿ, ಸಪ್ಪು ಸಣ್ಣಕ್ಕೆ ಪೀಸಸ್ಸು, ಮತ್ತು ಫೈಬರು ಎಲ್ಲ ತೆಗೆದುಬಿಡಿ. ಅದು ದಾರ ದಾರ ಬರುತ್ತಲ್ಲ, ಅದನ್ನು ತೆಗೀರಿ. ಫೈಬರ್ ಸರಿಯಾಗಿ ಎಲ್ಲ ನೋಡಿ, ಅದು ದಾರ ಹೆಂಗೆ ಕೈಯಲ್ಲಿ ಬೆರಳಲ್ಲಿ ಸುತ್ತಬಿಟ್ಟು ತೆಗೆದು ತೋರಿಸ್ತಾ ಇದ್ದೀನಿ. ಇದು ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ನೋಡುತ್ತೆ, ಇದರಲ್ಲಿ ಹೈ ತುಂಬ ಫೈಬರ್ ನಾರಿನಂಶ ಇರೋದ್ರಿಂದ. ಈಗ ಇದನ್ನು ನಾನು ಹೆಂಗೆ ತೋರಿಸಿದ್ದೀನೋ ಹಂಗೆ ಕಟ್ ಮಾಡ್ಕೊಳ್ಳಿ. ಇದು ನಮ್ಮದು ಯೂರಿನರಿ ಟ್ರ್ಯಾಕ್ಟ್ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕಿಡ್ನಿ ಸ್ಟೋನ್ಸ್ ಅಂತೂ ರಿಮೂವ್ ಮಾಡೋಕ್ಕೆ ಇದ್ರ ಮುಂದೆ ಬೇರೆ ಮದ್ದಿಲ್ಲ. ಬಿ ಪಿನ ಕಂಟ್ರೋಲ್ ಮಾಡುತ್ತೆ, ಡಯಾಬಿಟೀಸ್ ಕಂಟ್ರೋಲ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಇವಾಗ 2 ಟೀಸ್ಪೂನು ಮೊಸರನ್ನು ಒಂದು ನೀರು ಸ್ವಲ್ಪ ಹಾಕಿರೋ ಬೌಲ್ನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದು ಎಸಿಡಿಟಿ ಕೂಡ ಆಗದೆ ಇರೋ ಹಾಗೆ ನೋಡುತ್ತೆ, ಬೆಲಿ ಫ್ಯಾಟ್ ದೊಡ್ಡ ಹೊಟ್ಟೆ ಇರೋದನ್ನು ಕರಗಿಸುತ್ತೆ. ಈ ಕಟ್ ಮಾಡಿರೋ ಪೀಸಸ್ನ ಇದಕ್ಕೆ ಮೊಸರು ನೀರಿಗೆ ಹಾಕ್ಕೊಳ್ಳಿ. ಈಗ ಒಗ್ಗರಣೆ ಮಾಡೋಣ. 2 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲೋ ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಕಾಳು, 3/4 ಟೀಸ್ಪೂನು ಉದ್ದಿನ ಬೇಳೆ. ಅದು ಇವಾಗ ಚಟಪಟ ಅಂತೂ ಇದು ಹುರಿತಾ ಇದೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ತುಂಡು ಮಾಡಿರುವಂಥ ಪೀಸಸ್ಸು, ಒಂದು ಇಡೀ ತುಂಡು ಮಾಡಿ ಹಾಕಿದ್ದೀನಿ. ಅದು ಪ್ರೋಟೋಕಾಲು. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ಅದಕ್ಕೆ ಕೆಲ ಆನಿಯನ್ಸ್ ಇರುತ್ತಲ್ಲ, ಕೆಲ ನೀರುಳ್ಳಿ ಅದು ಹಾಕ್ಕೊಳ್ಳಿ, ಒಂದು 8-10 ಹಾಕ್ಕೊಂಡು. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಅದು ಚೆನ್ನಾಗಿ ಹುರಿದು ಬರಬೇಕಲ್ಲ, ಹುರಿದು ಬೆಂದು ಬರಬೇಕಲ್ಲ. ಸೊ ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಅದು ಚೆನ್ನಾಗಿ ಬಾಡಿಬಿಟ್ರೆ ಆಯಿತು. ಇದು ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ರೆ ಫ್ರೆಂಡ್ಸ್, ಇವಾಗಾದರೂ ಸಬ್ಸ್ಕ್ರೈಬ್ ಮಾಡಿ. ಈಗ ಅದಕ್ಕೆ 1/3 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ಅದರಲ್ಲಿ. ಮತ್ತು ನಾವಿವಾಗ ಇದು ಮೊಸರಿಂದು ನೀರಲ್ಲಿ ಹಾಕಿಟ್ಟಿದ್ವಲ್ಲ, ಕಟ್ ಮಾಡಿದಂತಹ ಎಳೆ ಬಾಳೆದಿಂಡಿಂದು ಪೀಸಸ್ಸು, ಅದನ್ನ ಹಾಕ್ಕೊಳ್ಳಿ. 1 ಕಪ್ ಇದೆ ಇದು. ಇದು ಅನಿಮಿಯಾ ಆಗೋದನ್ನು ತಡೆಯುತ್ತೆ, ಮತ್ತು ರಕ್ತದಲ್ಲಿ ಹೆಮೋಗ್ಲೋಬಿನ್ನ ಹೆಚ್ಚು ಮಾಡುತ್ತೆ. ಹಾಗಾಗಿ ಇದನ್ನು ಯಾವತ್ತೂ ಡಯಟಲ್ಲಿ ಸೇರಿಸ್ಕೊಳ್ಳಿ. 30 ಸೆಕೆಂಡು ಇದನ್ನು ಇದರಲ್ಲಿ ಸೀಸನಿಂಗ್ ಅಂದರೆ ಒಗ್ಗರಣೆಯಲ್ಲಿ ಹುರ್ಕೊಳ್ಳಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ, ಲೋ ಫ್ಲೇಮಲ್ಲಿ ನೀರು ಹಾಕಬೇಡಿ, ಯಾಕಂದರೆ ಇವಾಗ ಅದು 5 ನಿಮಿಷ, ಯಾಕಂದರೆ ಅದರಲ್ಲೇ ನೀರಿನಂಶ ಇರೋದ್ರಿಂದ ಅದು ಚೆನ್ನಾಗಿ ಬೆಂದು ಬಂದುಬಿಡುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ಬೆಂದಿದೆ. ಈಗ ಅದಕ್ಕೆ ಮಸಾಲೆ ಮಾಡೋಣ. 3 ಟೇಬಲ್ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಹಾಗೆ 1 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ಇದೆ ಅದು ಸಾಕು, ಇದು ಸ್ವಲ್ಪ ಖಾರ ಆಗಬೇಕು ಡಿಶ್ಶು. ಸ್ವಲ್ಪ ಟ್ಯಾಮರಿಂಡ್ ಅಂದರೆ ಹುಣಸೆಹಣ್ಣು, ಹಾಗೆ 6-8 ಬೆಳ್ಳುಳ್ಳಿ, ಆಮೇಲೆ 1 ಟೀಸ್ಪೂನ್ ಜೀರಿಗೆ ಇಷ್ಟು ಹಾಕಿಬಿಟ್ಟು ನೀರು ಹಾಕ್ದೇ ಅದನ್ನು ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಇವಾಗ ಅದನ್ನು ನಮ್ಮ ಬೌಲ್ಗೆ, ಇದರಲ್ಲಿ ಇದೆಯಲ್ಲ ಬಾಳೆದಿಂಡು ಇದೆಯಲ್ಲ, ಆ ಬೌಲ್ಗೆ ಹಾಕ್ಕೊಳ್ಳಿ. ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ, ಯಾಕಂದರೆ ಅದೆಲ್ಲ ಸೇರಿ ಬರಬೇಕಲ್ಲ ನಾವು ಮಸಾಲೆ ಹಾಕಿರೋದು. ಇವಾಗ ನೋಡಿ, ಇವು ಎಷ್ಟು ಚೆನ್ನಾಗಿ ಪರಿಮಳ ಆಗಿದೆ, ಯಾಕಂದರೆ ಗಾರ್ಲಿಕ್ ಎಲ್ಲ ಹಾಕಿದ್ದೀವಲ್ಲ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ. ಈಗ ಒಂದು ಮಿಕ್ಸ್ ಕೊಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ನಿಮಗೆ ರೆಡಿ ಆಯಿತು ಬಾಳೆದಿಂಡದು ಬೆಳ್ಳುಳ್ಳಿ ಹಾಕ್ಬಿಟ್ಟು ಪೊರಿಯಲ್ಲಂದರೆ ಪಲ್ಯ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಅನ್ನದ ಜೊತೆಗೆ ಬೇಳೆ, ಅನ್ನ ಬೇಳೆ ಜೊತೆಗೆ, ಚಪಾತಿ ಜೊತೆಗೆ ಎಂಜಾಯ್ ಮಾಡ್ಬೋದು. ಎಲ್ಲರಿಗೆ ನಮಸ್ಕಾರ.